ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾವು ಹೆಣ್ಮಗಳು ಪ್ರೆಗ್ನೆನ್ಸಿ ಪ್ಲಾನಿಂಗನ್ನು ಮಾಡುವಾಗ ತುಂಬ ಸಲ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ತೀವಿ ಸಾಕ ಏನಾಗುತ್ತಪ್ಪ ಅಂದರೆ ನಮಗೆ ನಮಗೆ ಕೆಲವೊಂದು ಸಿಂಟಮ್ಗಳು ಇರುತ್ತೆ ಪ್ರೆಗ್ನೆನ್ಸಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಟೆಸ್ಟನ್ನು ಮಾಡಿದಾಗಪ್ಪ ನೆಗೆಟಿವ್ ಬರುತ್ತೆ ನಮಗೆ ಓಕೆ ಹೋಗಲಿ ಒನ್ ವೀಕ್ ವೆಯ್ಟ್ ಮಾಡೋಣ ಡಾಕ್ಟರ್ ಕೂಡ ಹೇಳಿದ್ದಾರೆ ಅಂತ ವೆಯ್ಟ್ ಮಾಡ್ತೀವಿ ಬಟ್ ಏನದು ನೆಗೆಟಿವ್ ಬರುತ್ತೆ ಬಟ್ ನಮಗೆ ಪ್ರೆಗ್ನೆನ್ಸಿ ಸಿಂಟಮ್ ಅಂತ ಅನಿಸ್ತಾ ಇರುತ್ತೆ ಸೊ ನಾವು ಟೆಸ್ಟ್ ಮಾಡಿದಾಗ ಯಾಕೆ ನೆಗೆಟಿವ್ ಬರ್ತಾ ಇರುತ್ತೆ ಅಥವಾ ನೀವು ಪ್ರೆಗ್ನೆಂಟ್ ಇದ್ರೂ ಕೂಡ ನಿಮಗೆ ಸಮ್ ಟೈಮ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ನಿಮಗೆ ನೆಗೆಟಿವ್ ತೋರಿಸೋ ಚಾನ್ಸಸ್ಗಳು ಇರುತ್ತೆ ನೀವು ಸ್ಕ್ಯಾನಿಂಗ್ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಿಮಗೆ ಪ್ರ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಗೊತ್ತಾಗುತ್ತೆ ಬಟ್ ನಾವು ಟೆಸ್ಟಲ್ಲಿ ಅಂದರೆ ಟೆಸ್ಟ್ ಕಿಟ್ಟಲ್ಲಿ ಮಾಡಿದಾಗ ಏನಕ್ಕೆ ನಮಗೆ ನೆಗೆಟಿವ್ ತೋರಿಸುತ್ತೆ ಆ ಒಂದು ಸಮಯದಲ್ಲಿ ನೀವು ತಪ್ಪನ್ನು ಮಾಡಿರ್ತೀರಾ ಅಥವಾ ಟ ಒಂದು ಕಿಟ್ಟೇ ಅವು ತಪ್ಪಾಗಿರುತ್ತಾ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ ಓಕೆನಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ನಿಮಗೆ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಇವತ್ತಿನ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಇಕ್ಕೋ ಬೆಲ್ಲೈಕನ್ನು ಆನ್ ಮಾಡಿ ಫ್ರೆಂಡ್ಸ್ ಹಾಗಾಗಿ ನಾನು ಯಾವುದೇ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಫಾಲೋ ಮಾಡಿ ಬನ್ನಿ ಇವತ್ತಿನ ಟಾಪಿಕನ್ನು ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇ ಮಿಸ್ಟೇಕ್ ನೀವು ಮಾಡೋದು ಅಂದರೆ ನಿಮಗೆ ಏನಕ್ಕೆ ನೆಗೆಟಿವ್ ತೋರಿಸುತ್ತೆ ಅನ್ನುವಾಗ ನೀವು ಮಾಡುವ ಮೊದಲನೇ ಮಿಸ್ಟೇಕ್ ಯಾವುದಪ್ಪ ಅಂತಂದರೆ ಸೆಲೆಕ್ಷನ್ ಆಫ್ ಪ್ರೆಗ್ನೆನ್ಸಿ ಕಿಟ್ ಹೌದು ನೀವು ಪ್ರೆಗ್ನೆನ್ಸಿ ಕಿಟ್ಟನ್ನು ಸೆಲೆಕ್ಟ್ ಮಾಡುವಾಗ ನೀವು ಒಂದು ಒಳ್ಳೆ ಬ್ರ್ಯಾಂಡೆಡ್ ಪ್ರೆಗ್ನೆನ್ಸಿ ಕಿಟ್ಗಳನ್ನ ಸೆಲೆಕ್ಟ್ ಮಾಡಿರಬೇಕು ಇನ್ ಕೇಸ್ ಜನರಲ್ಲಾಗಿ ನೀವು ಪ್ರೆಗ್ನೆನ್ಸಿ ಕಿಟ್ಟನ್ನು ತೊಗೊಂಡ್ಬಂದರೂ ಕೂಡ ಅದರಲ್ಲಿ ನೀವು ಎಕ್ಸ್ಪೈರಿ ಡೇಟನ್ನು ನೋಡದೆ ಇರೋದು ನೀವು ಮಾಡುವಂತಹ ಮೊದಲನೇ ತಪ್ಪು ಹೌದು ಫ್ರೆಂಡ್ಸ್ ಈ ಮೊದಲನೇ ತಪ್ಪು ಏನಿರ್ತಲ್ವಾ ಇದರಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ ಸೊ ಒಂದು ಎಕ್ಸ್ಪೈರಿ ಡೇಟ್ ಮುಗ್ದೋಗಿದ್ರೆ ನೀವು ಆ ಒಂದು ಟೆಸ್ಟನ್ನು ಒಂದು ಕಿಟ್ಟನ್ನು ಅದರಲ್ಲಿ ಟೆಸ್ಟ್ ಮಾಡಿದ್ರೂ ಕೂಡ ಆ ಒಂದು ಕಿಟ್ ನೆಗೆಟಿವ್ ತೋರಿಸುತ್ತೆ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ದರೂ ಕೂಡ ಅದು ರಾಂಗಾಗಿ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ತರುವಾಗ ನೀವು ಮುಂಜಾಗ್ರತೆ ಕ್ರಮವಾಗಿ ಆ ಒಂದು ಎಕ್ಸ್ಪೈರಿ ಡೇಟನ್ನು ಅಬ್ಸರ್ವ್ ಮಾಡಿ ತೊಗೊಂಬರ್ಬೇಕಾಗುತ್ತೆ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಟಿಪ್ ಸೆಕೆಂಡ್ ಟಿಪ್ ಏನಪ್ಪ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡುವಾಗ ಮನೆಯಲ್ಲಿ ಅದಕ್ಕೆ ಎಷ್ಟು ಡ್ರಾಪ್ಸ್ ಆಫ್ ಯೂರಿನನ್ನು ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ತುಂಬ ವರ್ಷದಿಂದ ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದು ತುಂಬ ಆಸೆ ಇರುತ್ತೆ ಸೊ ಏನಾದರೂ ಒಂದು ಸಿಂಟಮ್ ಗೊತ್ತಾದ ತಕ್ಷಣ ನಾನು ಪ್ರೆಗ್ನೆಂಟ್ ಇರ್ಬೋದು ಗೊತ್ತಾಗಲಿ ಬೇಗ ಅಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಕಿಟ್ಟಲ್ಲಿ ತ್ರೀ ಡ್ರಾಪ್ಸ್ ಇರೋನ ಹಾಕಿ ಅಂತ ಕೊಟ್ಟಿದ್ರೆ ಅವರು ಐದು ಡ್ರಾಪ್ಸು ಅಥವಾ ಆರು ಡ್ರಾಪ್ಸು ಅಥವಾ ಅದಕ್ಕಿಂತ ಹೆಚ್ಚಿನ ಡ್ರಾಪ್ಸ್ ಆಫ್ ಯೂರಿನನ್ನು ಹಾಕಿ ಟೆಸ್ಟ್ ಮಾಡ್ತಾರೆ ಏನಕ್ಕಪ್ಪ ಅಂದರೆ ಬೇಗ ನಮಗೆ ಪಾಸಿಟಿವ್ ತೋರಿಸ್ಬಿಡಲಿ ಅಂತ ಅದು ಒಂದು ತಪ್ಪು ಕೆಲಸ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ವ ನಿಮಗೆ ನೀವು ಎಷ್ಟು ಡ್ರಾಪ್ಸ್ ಹಾಕಬೇಕು ಅಂತ ನೀವು ಎಕ್ಸಾಕ್ಟಾಗಿ ಅಷ್ಟನ್ನು ಹಾಕಿದರೆ ಮಾತ್ರ ಫ್ರೆಂಡ್ಸ್ ನಿಮಗೆ ಅದು ಅಕ್ಯುರೇಟಾಗಿ ಕರೆಕ್ಟ್ ವ್ಯಾಲ್ಯೂನ ನಿಮಗೆ ತೋರಿಸೋದು ಬನ್ನಿ ನಾನಮ್ಮ ತರ್ಡು ಟಿಪ್ ಅಂದರೆ ತರ್ಡು ನೀವು ಮಾಡುವಂತಹ ಒಂದು ಮಿಸ್ಟೇಕ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ತರ್ಡ್ ಒಂದು ಬಂದರೆ ಆ ಒಂದು ರಿಸಲ್ಟ್ ಏನು ಬರುತ್ತಲ್ಲ ಅದು ಇಷ್ಟೇ ಟೈಮಿಂಗ್ಸಲ್ಲಿ ನಿಮಗೆ ಗೊತ್ತಾಗಬೇಕು ಅಂತ ಇರುತ್ತೆ ಫ್ರೆಂಡ್ಸ್ ಇವಾಗ ನೀವು ತೊಗೊಂಬಂದಾಗ ಪ್ರೆಗ್ನೆನ್ಸಿ ಕಿಟಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ ವಿತಿನ್ ಫೈವ್ ಮಿನಿಟ್ಸ್ ನಿಮಗೆ ಯಾವ ಒಂದು ವ್ಯಾಲ್ಯೂ ತೋರಿಸುತ್ತೆ ಅದು ಕರೆಕ್ಟ್ ಅಂತ ಏನಂದರೆ ಸಮ್ ಟೈಮ್ ನಿಮಗೆ ವ್ಯಾಲ್ಯೂ ಬೇಗನ ತೋರಿಸ್ಬಿಡುತ್ತೆ ಸಮ್ ಟೈಮ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನೀವು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಇವಾಗ ತ್ರೀ ಡ್ರಾಪ್ಸ್ ಅಥವಾ ಫೈವ್ ಡ್ರಾಪ್ಸ್ ಯೂರಿನ ಹಾಕಿ ಅಂದರೆ ಅಷ್ಟನ್ನೇ ಹಾಕಿರಬೇಕು ಅದಾದ ನಂತರ ನೀವು ವಿತ್ತಿನ್ ಫೈವ್ ಮಿನಿಟ್ಸನ್ನು ಐದು ನಿಮಿಷದ ಒಳಗಡೆ ಅಥವಾ ಐದು ನಿಮಿಷದವರೆಗೂ ವೆಯ್ಟ್ ಮಾಡಿ ಅವಾಗ ಯಾವ್ದು ರಿಸಲ್ಟ್ ತೋರಿಸುತ್ತೆ ಅದು ನೆಗೆಟಿವ್ ಇರ್ಬೋದು ಅಥವಾ ಪಾಸಿಟಿವ್ ಇರ್ಬೋದು ಅದು ಮಾತ್ರ ನಿಮಗೆ ಅಕ್ಯೂರೇಟ್ ರಿಸಲ್ಟ್ ಆಗಿರುತ್ತೆ ಫ್ರೆಂಡ್ಸ್ ಐದು ನಿಮಿಷದವರೆಗೂ ವೆಯ್ಟ್ ಮಾಡಿ ನಿಮಗೆ ಏನು ರಿಸಲ್ಟ್ ತೋರಿಸಲಿ ಅಂದರೆ ನೀವು ಹಗಿನ ರಿಪೀಟ್ ಟೆಸ್ಟನ್ನು ಮಾಡಬೇಕಾಗುತ್ತೆ ಬಟ್ ಹೇಗೆ ನೀವು ಓಕೆ ಐದು ನಿಮಿಷ ನೋಡಿದ್ರಿ ನಿಮಗೆ ನೆಗೆಟಿವ್ ಬಂತು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒನ್ ಅವರ್ ಟು ಅವರ್ ಬಿಟ್ಟು ನೋಡ್ತೀರಾ ಆಮೇಲೆ ಇನ್ನೊಂದು ಲೈನ್ ತೋರಿಸಿರುತ್ತೆ ಅಂದರೆ ಡಬಲ್ ಲೈನ್ ತೋರಿಸಿರುತ್ತೆ ಸೊ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ನೀವು ಖುಷಿ ಆಗಬೇಡಿ ಓಕೆನಾ ಅದು ನಿಮಗೆ ಫಾಲ್ಸ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಸೊ ಯಾವತ್ತೂ ಕೂಡ ಐದು ನಿಮಿಷದ ಒಳಗಡೆ ಅಥವಾ ಮೂರರಿಂದ ಐದು ನಿಮಿಷದೊಳಗಡೆ ಯಾವ ಒಂದು ರಿಸಲ್ಟ್ ನಿಮಗೆ ಬರುತ್ತೋ ಅದು ಅಕ್ಯೂರೇಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನ ನೆಕ್ಸ್ಟು ಮಾಡುವ ನೀವು ಒಂದು ತಪ್ಪು ಏನಪ್ಪಾ ಅಂತ ನಾವು ಯಾವ ಒಂದು ಸಮಯದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಳ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಹೌದು ಅಂದರೆ ನಾನು ನೀವು ಮುಟ್ಟಿನ ದಿನದ ಬಗ್ಗೆ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಬಿಕಾಸ್ ಏನಕ್ಕಪ್ಪ ಅಂದರೆ ಕೆಲವೊಬ್ಬರು ಅವರ ಪೀರಿಯಡ್ ಸೈಕಲ್ ಮೇಲೆ ಅವರೊಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋದು ನಿಂತಿರುತ್ತೆ ಬಟ್ ತುಂಬ ಜನ ಏನು ಮಾಡ್ತಾರಪ್ಪ ಅಂದರೆ ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಸೊ ಈ ಥರ ಒಂದು ಪ್ರೆಗ್ನೆನ್ಸಿನ ಮಾಡ್ಕೊಂಡಾಗ ನೀವು ಫಸ್ಟ್ ಟೈಮ್ ಟೆಸ್ಟ್ನ ಮಾಡಿದಾಗ ಆ ಒಂದು ಅಕ್ಯುರೇಟ್ ರಿಸಲ್ಟ್ ಬರೋದಿಲ್ಲ ಫ್ರೆಂಡ್ಸ್ ಏನಕ್ಕಪ್ಪ ಅಂತ ಅಂದರೆ ನಿಮಗೆ ಡೈಲಿ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿರ್ತೀರ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ನಿಮ್ಮ ಬಾಡಿ ಕೂಡ ಸ್ಟ್ರೆಸ್ ಇದ್ದಾಗ ನಿಮ್ಮ ಬಾಡಿನಲ್ಲಿ ಎಚ್ ಎಚ್ ಜಿ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ ಸೊ ನಿಮ್ಮ ಬಾಡಿನಲ್ಲಿ ಎಚ್ ಸಿ ಜಿ ವ್ಯಾಲ್ಯೂ ಹೆಚ್ಚಾಗಿದ್ದಾಗ ಮಾತ್ರ ನಿಮಗೆ ಯೂರಿನ್ ಪ್ರೆಗ್ನೆನ್ಸಿ ಪಾಸಿಟಿವ್ ತೋರಿಸೋದು ಫ್ರೆಂಡ್ಸ್ ಸೊ ನೀವು ಅರ್ಲಿ ಮಾರ್ನಿಂಗ್ ಮಾಡ್ಕೊಂಡಾಗ ನಿಮ್ಮ ಬಾಡಿ ಕೂಡ ಸ್ಟ್ರೆಸ್ಫುಲ್ಲಾಗಿ ಇರೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ನಿಮ್ಮ ಎಚ್ ಜಿ ವ್ಯಾಲ್ಯೂ ಹೆಚ್ಚಾಗಿ ತೋರಿಸೋದ್ರಿಂದ ಅದು ನೆಗೆಟಿವ್ ಆ ಪಾಸಿಟಿವ್ ಅಂತ ಈಸಿಯಾಗಿ ಅರ್ಲಿ ಮಾರ್ನಿಂಗ್ ಟೆಸ್ಟಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್ ಲಾಸ್ಟ್ ಮಿಸ್ಟೇಕ್ ನೀವು ಮಾಡೋದೇನಪ್ಪ ಅಂತಂದ್ರೆ ಇನ್ನೇನು ನಾಳೆ ಅಥವಾ ನಾಡಿದ್ದು ಇನ್ನೊ ಟೂ ಡೇಸ್ ಬಿಟ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ಕೋಬೇಕು ಅಂತ ಅನ್ಸಿರುತ್ತೆ ಬಟ್ ನೀವು ಆಲ್ವೇಸ್ ಅದ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರಾ ಅಯ್ಯೋ ನಾನು ಆಡಿದ್ದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಥವಾ ನಾಳೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ರಿಸಲ್ಟ್ ಏನು ಬರುತ್ತೋ ಏನೋ ನೆಗೆಟಿವ್ ಬರುತ್ತೋ ಪಾಸಿಟಿವ್ ಬರುತ್ತೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊತೀರ ಸೊ ಥರ ಅನ್ನೆಸಸರಿ ಸ್ಟ್ರೆಸ್ ಮಾಡಿಕೊಂಡಾಗ ಮಾಡ್ಕೊಂಡಾಗ ನಿಮ್ಮ ಒಂದು ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಆಗುತ್ತೆ ಫ್ರೆಂಡ್ಸ್ ಆವಾಗ ನಿಮ್ಮ ಬಾಡಿನಲ್ಲಿ ಸ್ಟ್ರೆಸ್ ಆಗೋದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋಯಿತು ಅಂದರೆ ಎಚ್ ಡಿ ವ್ಯಾಲ್ಯೂ ಕೂಡ ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ರೂ ಕೂಡ ಅದು ಎಗೈನ್ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟೆಲ್ಲ ಮಿಸ್ಟೇಕನ್ನು ನೀವು ಮಾಡ್ತಾ ಇದ್ರೆ ದಯವಿಟ್ಟು ಇವತ್ತು ಇದನ್ನೆಲ್ಲ ಸ್ಟಾಪ್ ಮಾಡಿ ಫ್ರೀ ಮೈಂಡೆಡ್ ಆಗಿ ಇಡಿ ಫ್ರೆಂಡ್ಸ್ ನಿಮ್ಮ ಒಂದು ಪ್ರೆಗ್ನೆನ್ಸಿನೂ ಕೂಡ ಪಾಸಿಟಿವ್ ಅಲ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರು ಹೊಸೊಬ್ಬರಾಗಿರೋ ತಪ್ಪೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ ಆನ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ Take care.